ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನ್ವಿ ಕ್ರಿಯೇಷನ್. ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಮುಗಿಯೋ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಕೂಡ, ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ನೀಟಾಗೂ ಕೂಡ ಅರ್ಥ ಆಗುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಇದಕ್ಕೆ ನಾನು ಯೂಸ್ ಮಾಡ್ತಿರೋ ನೀಡಲ್ ಬಂದು 10.075 mm ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಟೂಲಿಪ್ ಬ್ರ್ಯಾಂಡ್ದು, ಅಥವಾ 11 ಆದರೂ ಯೂಸ್ ಮಾಡ್ಬೋದು. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ಥ್ರೆಡ್ಡ, ಈ ಥರ ಥ್ರೆಡ್ನ ನಾಟ್ ಹಾಕಿ ಇಟ್ಕೋಬೇಕು. ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಯೂಸ್ ಮಾಡ್ತಿರೋ ಬೀಡ್ಸ್ ಬಂದು ಈ ಥರ ರೌಂಡ್ ಬೀಡ್ಸು. ತುಂಬ ಡಿಸೈನ್ ಐತೆ ಇದಕ್ಕೆ, ಇದೇ ಯೂಸ್ ಮಾಡಬೇಕು ಅಂತಿನ್ನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ, ಆದಷ್ಟು ರೌಂಡ್ ಬೀಡ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಬರುತ್ತೆ ಡಿಸೈನ್ದು ಲುಕ್ಕು. ಹಾಗೆಯೇ ಇದಕ್ಕೆ ಯೂಸ್ ಮಾಡ್ತಿರೋ ಸ್ಮಾಲ್ ಬೀಡ್ಸ್, ಇದು ಸ್ಮಾಲ್ ಬೀಡ್ಸ್. ಇದು ಇಷ್ಟದ್ದೇ ಯೂಸ್ ಮಾಡಬೇಕು ಅಂತಲೂ ಇಲ್ಲ, ಇದಕ್ಕಿಂತ ಒಂದು ಸ್ವಲ್ಪ ಬಿಗ್ ಸೈಜ್ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಇವಾಗ ಶುರು ಮಾಡೋಣ ಬಂದು. ಇದು ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ. ಫಸ್ಟ್ ಈ ಥರ ಲೆಫ್ಟದ ಬೆರಳಿಗೆ, ಲೆಫ್ಟ್ ಹ್ಯಾಂಡ್ ಬೆರಳಿಗೆ ಈ ಥರ ಸುತ್ತಕೊಂಡು ಈ ಥರ ಫಸ್ಟು ಒಂದು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಆದಮೇಲೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ ಹಾಕೋಬೇಕು. ನಾನು ಹೇಳೋದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ 5 ಚೈನ್ ಹಾಕ್ಕೊಂಡಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಲಾಕ್. ಫಸ್ಟು ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಲಾಕ್ ಆದಮೇಲೆ ಈ ಥರ ಲಾಕ್ ಆದಮೇಲೆ 5 ಚೈನ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ 5 ಚೈನ್ ಹಾಕಿ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ಥ್ರೆಡ್ನ ಎಳೆದು ಬೀಡ್ ತಗೊಂಡು ಬೀಡ್ನ ಆ್ಯಡ್ ಮಾಡಬೇಕು. ಈ ಥರ ಬೀಡ್ನ ಈ ಥರ ಲಾಕ್ ಮಾಡಿ ಥರ ಥ್ರೆಡ್ ಒಳಗಡೆ ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ಈ ಥರ ವಿ ಶೇಪಲ್ಲಿ ಅದನ್ನು ಈ ಥರ ವಿ ಶೇಪಲ್ಲಿ, ನೀಡಲ್ನ ಸ್ಟ್ರೇಟಾಗಿ ಇಟ್ಕೋಬೇಡಿ. ನೀ ವಿ ಶೇಪಲ್ಲಿ ಈ ಥರ ಸ್ಲ್ಯಾಂಟಾಗಿ ಇಟ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು ಸ್ಲ್ಯಾಂಟಾಗಿ ಇಟ್ಕೊಂಡು ಅಲ್ಲಿಗೆ ತ್ರಿಬಲ್ ಕ್ರೋಷನ ಮಾಡ್ಕೋಬೇಕು. ನೋಡಿ, ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು ನೀಡಲ್ನ ಸ್ಟ್ರೇಟಾಗಿ ಇಟ್ಕೊಳ್ಳದೆ ಸ್ಲ್ಯಾಂಟಾಗಿ ಇಟ್ಕೊಂಡು ಅಂದಾಜಲ್ಲಿ ಒಂದು ತ್ರಿಬಲ್ ಕ್ರೋಷನ ಮಾಡ್ಕೊಳ್ಳಿ. ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್. ಸಿಂಗಲ್ ಕಲರ್ ಥರ ತ್ರಿಬಲ್ ಕ್ರೋಷನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಈ ಥರ 2 ಟೈಮ್ಸ್ ದಾರ ಸುತ್ತಿ ಮತ್ತೆ ತ್ರಿಬಲ್ ಕ್ರೋಷೆ. ಮತ್ತೆ ಈ ಥರ ಆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪ್ ಫಿಲ್ ಆಗೋ ತನಕನೂ ತ್ರಿಬಲ್ ಕ್ರೋಷೆಗಳನ್ನ ಮಾಡ್ಕೋಬೋದು. ತ್ರಿಬಲ್ ಕ್ರೋಷೆ ಅಂತಿಲ್ಲ, ಡಬಲ್ ಕ್ರೋಷೆನಾದರೂ ನಡೆಯುತ್ತೆ. ನಮಗೆ ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚು ದೊಡ್ಡದಾಗಿ ಬೇಕು ಅಂದರೆ ತ್ರಿಬಲ್ ಕ್ರೋಷೆ ಮಾಡಿಕೊಂಡ್ರೆ ಬೆಟರು, ನೀಟಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೀವು ಕೂಡ ಟ್ರೈ ಮಾಡಿ. ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕ್ಕೋಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯುತ್ತೆ, ಸಿಂಗಲ್ ಕಲರ್ ದಾರದಲ್ಲೇ ಮುಗಿಯುತ್ತೆ. ಬೀಡ್ ಚೂಸ್ ಮಾಡ್ಕೋಬೇಕಿದ್ರೆ ನಿಮ್ಗೆ ಯಾವ ಥರ ರೌಂಡ್ ಬೀಡ್ಸ್ನೇ ಚೂಸ್ ಮಾಡ್ಕೊಳ್ಳಿ, ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಸ್ಮಾಲ್ ಬೀಡ್ಸ್ ಕೂಡ
ಚೂಸ್ ಮಾಡ್ಕೊಳ್ಳಿ, ನಾನು ಚೂಸ್ ಮಾಡಿದ್ನಲ್ಲ ಅದೇ ಥರದ್ದು. ಇದಕ್ಕಿಂತ ಬಿಗ್ ಸೈಜ್ ಬೇಕು ಅಂದರೂ ಕೂಡ ಹಾಕ್ಕೊಂಡ್ರೂ ನಡೆಯುತ್ತೆ. ಈ ಥರ ಒಟ್ಟು ನಾನು 10 times ಮಾಡ್ಕೋತಾ ಇದ್ದೀನಿ ತ್ರಿಬಲ್ ಕ್ರೋಷನ. 10 times ನೀಟಾಗಿ ಅದು ಸ್ಪೇಸು ಫಿಲ್ ಆಗುತ್ತೆ. ಈ ಥರ ಒಟ್ಟು 10 times ಮಾಡ್ಕೋಬೇಕು. ಥರ ಒಟ್ಟು 10 times ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಷನ ನೀಡಲ್ ಮೇಲೆ 2 times ದಾರ ಸುತ್ತಕೊಂಡು, ಫಸ್ಟು ನೀಡಲ್ ಮೇಲೆ 4 ದಾರ ಆಗುತ್ತೆ, ಅದನ್ನು ಫಸ್ಟು 2 ಮಾಡ್ಕೊಳ್ಳಿ, ಮತ್ತೆ 2 ಮಾಡ್ಕೊಳ್ಳಿ, ಮತ್ತೆ 2 ಮಾಡ್ಕೊಳ್ಳಿ. ಈ ಥರ 3 times ಮಾಡಿದ್ರೆ ಅದು ತ್ರಿಬಲ್ ಕ್ರೋಷ. ಈ ಥರ ಆದಮೇಲೆ ಆರ್ಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಈ ಥರ ಲಾಕ್ ಮಾಡ್ಕೋಬೇಕು. ನೀಟಾಗಿ ಕಾಣಿಸುತ್ತೆ ಇದು. ಒಟ್ಟು ಕೌಂಟ್ ಮಾಡ್ಕೊಳ್ಳಿ ಎಷ್ಟೈತೆ ಅಂತ. ಒಟ್ಟು 10 times ತ್ರಿಬಲ್ ಕ್ರೋಷ. ಅದಾದಮೇಲೆ ಅಲ್ಲಿಗೆ ಒಂಚೂರು ಒಳಗಡೆಗೆ ಅದಂಗೆ ಲಾಕ್ ಮಾಡ್ಕೊಳ್ಳಿ. ನೀ ಆರ್ಚು ಎಳ್ದಂಗೆ ಕಾಣಲ್ಲ, ನೀಟಾಗಿ ಕೂರುತ್ತೆ. ಈ ಥರ ಲಾಕ್ ನೋಡಿ ಎಷ್ಟು ನೀಟಾಗಿ ಮುದ್ದಾಗಿ ಕಾಣಿಸುತ್ತೆ ಅಂತ. ಈ ಥರ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ. ಜಸ್ಟ್ ಬಟ್ಟೆನ ನೀವೆಲ್ಲ ಹಾಕ್ತಿರ್ತೀರ ಅಲ್ಲಿ ಟರ್ನ್ ಮಾಡ್ಕೊಂಡಾದಮೇಲೆ ಈ ಥರ ಥ್ರೆಡ್ನ ಎಳೆದು ಸ್ಮಾಲ್ ಬೀಡ್ ತೋರಿಸಿದೆ ಅಲ್ವ ನಾನು, ಆ ಬೀಡ್ನ ಈ ಥರ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಅಲ್ಲಿ ತ್ರಿಬಲ್ ಕ್ರೋಷೆ ಮಾಡಿದ್ದು ಹೋಲ್ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಹೋಲ್ ಅಲ್ಲಿ ಹಾವು ಹೋಲ್ಗೆ ಈ ಥರ ಹಾವು ಹೋಲ್ಗೆ ನೀವು ಜಸ್ಟ್ ಲಾಕ್ ಸಿಂಗಲ್ ಕ್ರೋಷೆ ನೀಡಲ್ ಮೇಲೆ ಏನು ದಾರ ತಗೋಬಿಡಿ, ಜಸ್ಟ್ ಲಾಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಹೋಲ್ಗೆ ಮತ್ತೆ ಲಾಕ್, ಒಂದು ಬೀಡು ಒಂದು ಲಾಕ್, ಒಂದು ಬೀಡು ಒಂದು ಲಾಕ್. ಲಾಕ್ ಆದಮೇಲೆ ಥ್ರೆಡ್ನ ಎಳೆದು ಈ ಥರ ಮತ್ತೆ ನೆಕ್ಸ್ಟು ಹೋಲ್ಗೆ ಲಾಕ್ ಥರ ನೆಕ್ಸ್ಟ್ ಹೋಲ್ಗೆ ಲಾಕ್. ಹೀಗೇ ಒಟ್ಟು ಅಲ್ಲಿ ಐ ಥಿಂಕ್ 5 beads ಇಡಿಸುತ್ತೆ ಅನಿಸುತ್ತೆ. 5 beads ಫಸ್ಟ್ ಒಂದು ಬೀಡ್ ಆ್ಯಡ್ ಮಾಡ್ತೀರಾ, ನೆಕ್ಸ್ಟ್ ಹೋಲ್ಗೆ ಜಸ್ಟ್ ಲಾಕ್ ಮಾಡ್ತೀರಾ, ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡ್ತೀರಾ, ನೆಕ್ಸ್ಟ್ ಹೋಲ್ಗೆ ಜಸ್ಟ್ ಲಾಕ್ ಮಾಡ್ತೀರಾ. ಈ ಥರ ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲೇ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸುತ್ತೆ, ಅನ್ವಿ ಟ್ರೆಂಡ್ ಅನ್ವಿ ಕ್ರಿಯೇಷನ್ ಪಕ್ಕ ಅಲ್ಲಿ ಒಬ್ಬರು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಹಾಗೆ ಅಲ್ಲೇ ಪಕ್ಕದಲ್ಲಿ ಹಾಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಆದಮೇಲೆ ಲಾಸ್ಟಲ್ಲಿ ನಾವು 3 chain ಹಾಕ್ಕೊಂಡಿರ್ತೀವಲ್ಲ ಅಲ್ಲೊಂದು ಗ್ಯಾಪ್ ಇರುತ್ತೆ, ಅಲ್ಲೂ ಕೂಡ ಒಂದ್ಸರಿ ಈ ಥರ ಲಾಕ್ ಮಾಡಿಕೊಂಡು ಮತ್ತು ಈ ಥರ ಥ್ರೆಡ್ನ ಎಳೆದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಲಾಕ್. ನಿಮಗೆ ಸ್ಪೇಸ್ ಗೊತ್ತಾಗುತ್ತೆ ಅಲ್ಲಿ ಹಾಕ್ತಾ ನೆಕ್ಸ್ಟ್ ಹೋಲ್ ಮತ್ತೆ ಅಲ್ಲೇ ನಿಮಗೆ ಕಾಣಿಸುತ್ತೆ. ಈ ಥರ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊಂಡಿದ್ರಿ ಅಲ್ವಾ, ಈ ಥರ ಸೀದಾ ಮಾಡ್ಕೊಳ್ಳಿ. ಇದಾದಮೇಲೆ 3 chain ಹಾಕೋಬೇಕು. 3 chain ಆದಮೇಲೆ ಈ ಬೀಡ್ ಪಕ್ಕ ಒಂದು ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ಲಾಕ್ ಮಾಡಿ. ಮತ್ತೆ 3 chain ಹಾಕ್ಕೊಳ್ಳೋದು, ಮತ್ತೆ ಬೀಡ್ ಪಕ್ಕ ಲಾಕ್. ಮತ್ತೆ 3 chain ಹಾಕ್ಕೊಳ್ಳೋದು. ಮತ್ತೆ ಬೀಡ್ ಪಕ್ಕ ಲಾಕು.
ಮತ್ತು 3 ಚೈನ್ ಬಿಡ ಪಕ್ಕ ಲಾಕ್. ಮತ್ತೆ 3 ಚೈನ್ ಮತ್ತೆ ಬೀಡ್ ಪಕ್ಕ ಲಾಕ್. ಬೀಡ್ ಪಕ್ಕ ಲಾಕ್ ಮಾಡಿ ಅದಾದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡ್ ಪಕ್ಕ ಈ ಥರ ಲಾಕ್ ಮಾಡಿ ಆದಮೇಲೆ ಸ್ಯಾರಿಗೆ ನೀವು ಇನ್ನೊಂದು ಸಾರಿ, ತುಂಬ ಈಸಿ ಇದೆ, ನನಗೇನೋ ತುಂಬ ಈಸಿ ಇದೆ ಮತ್ತು ನೀಟಾಗೂ ಕಾಣಿಸುತ್ತೆ ಅನ್ನಿಸ್ತು, ನೀವು ಕೂಡ ನಿಮ್ಮ ಸ್ಯಾರಿಗೆ ಟ್ರೈ ಮಾಡಿ. ಹಾಗೆಯೇ ನೀವು ಸ್ಯಾರಿಗೆ ಹಾಕಬೇಕಿದ್ರೆ ನೀಟ್ನೆಸ್ ಮೇಂಟೈನ್ ಮಾಡಬೇಕು, ಆದಷ್ಟು ಇನ್ನೇನು ವಸ್ತುಗಳನ್ನ ಮುಟ್ಟದಲೇ ನೀಟಾಗಿ ಹಾಕೋಕ್ಕೆ ಟ್ರೈ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಲುಕ್ಕಾಗಿ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚಿದು. ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ, ಇದಾದ ತಕ್ಷಣ ಕುಚ್ಚು ಹಾಕ್ಕೊಂಡ್ರೆ ಮುಗಿಯುತ್ತೆ, ಇದಿಲ್ಲ ಅಂದರೆ ಒಂದು ಟೂ ಹಾರ್ಸಲ್ಲೆಲ್ಲ ರಿಯಲಿ ಕಂಪ್ಲೀಟ್ ಆಗುತ್ತೆ. ಮತ್ತು 5 ಚೈನ್ ಹಾಕೋಬೇಕು ಇದು ಕುಚ್ಚಿಗೆ. ಈಗ ಸೇಮ್ ಆ್ಯಸ್ ಯೂಶ್ವಲಿ ನೀವು ಫಸ್ಟಿಂದ ಹೆಂಗೆ ಹಾಕೋಬಂದ್ರಿ, ಬೇಸ್ ಇಲ್ಲ, ಜಸ್ಟ್ ಒನ್ ಸ್ಟೆಪ್. ಇದಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್, ಅದು ಆಪ್ಷನಲ್ಲೂ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ, ಇಲ್ಲಿಂದನೇ ನೀವು ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ ಅಂದ್ರೂ ಅದು ಆಗುತ್ತೆ. ಮತ್ತು ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಆದಮೇಲೆ ಹಿಂಗೆ ಎಳ್ದು ಇವಾಗ ಮತ್ತೆ ನನ್ನ ಬೀಡ್ ತೋರಿಸಿದ್ದೆ ಅಲ್ಲ, ಆ ಬೀಡನ್ನ ಹಿಂಗೆ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ನೀವು ಆಲ್ಮೋಸ್ಟ್ ಯಾವ ಬೀಡ್ ಈ ಥರ ಬಿಗ್ ಬೀಡ್ ತಗೊಂಡಾಗಲೂ ಬೀಡ್ ಲಾಕ್ ಮಾಡಿ, ಅದು ಇರಲಿ ಇಲ್ಲದೆ ಹೋಗಲಿ ಬೀಡ್ ಲಾಕ್ ಮಾಡಿದ್ರೆ ನನ್ನ ಪ್ರಕಾರ ಬೆಸ್ಟು. ಅದು ಸೆಕ್ಯೂರ್ ಆಗಿರುತ್ತೆ, ಬೀಡು ಅಳ್ಳಾಡಲ್ಲ, ಆ ಕಡೆ ಈ ಕಡೆ ಅಲ್ಗಾಡಲ್ಲ. ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ತ್ರಿಬಲ್ ಕೃಷಿ ಮಾಡಬೇಕು ಈ ಥರ ಸ್ಲ್ಯಾಂಟಿಂಗಾಗಿ ಹಿಡ್ಕೊಂಡು. ವಿಡಿಯೋ ಏನು ಕನ್ಫ್ಯೂಸ್ ಆಗಲ್ಲ, ನೀವು ಸ್ಕಿಪ್ ಮಾಡಿದಲೆ ವಿಡಿಯೋನ ನೋಡಿ. ಆ ಥರ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಸೇಮ್ 10 ಟೈಮ್ಸ್ ತ್ರಿಬಲ್ ಕ್ರೋಷೆ ಮಾಡಿಕೊಂಡ್ರೆ ಆಯಿತು. ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು, ನಮಗೆ ಇಷ್ಟು ದೊಡ್ಡ ಆರ್ಚ್ ಬೇಡ, ಸಿಂಪಲ್ಲಾಗಿರಲಿ ಅಂದರೆ ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು. ನಮಗೆ ಡಬಲ್ ಕ್ರೋಷೆ ಬೇಡ ಅಂದರೆ ಈ ಥರ ನಾನು ಮಾಡೋ ಥರ ನೀಟಾಗಿ ಕಾಣಬೇಕು ಅಂದರೆ ತ್ರಿಬಲ್ ಕ್ರೋಷೆ ಮಾಡಿಕೊಂಡ್ರೆ ಆಯಿತು. ಈ ಥರ ಒಟ್ಟು 10 ಟೈಮ್ಸ್ ಮಾಡ್ಕೊಳ್ಳಿ, ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇದು ಆರ್ಚ್ ಕೂಡ ಕಂಪ್ಲೀಟ್ ಮಾಡಿ ನೋಡಿ, ಈ ಥರ ಮಾಡಿದ್ದೀನಿ. ಈ ಥರ ನೀಟಾಗಿ ಬರುತ್ತೆ, ಸಿಂಕ್ ಆಗಲ್ಲ. ನೀವು ಎಳ್ದಂತೂ ಲಾಕ್ ಮಾಡ್ಕೋಬೇಡಿ, ಹಾಗೆ ಲಾಕ್ ಮಾಡ್ಕೊಳ್ಳಿ, ಸಿಂಕ್ ಆಗಲ್ಲ. ತುಂಬ ನೀಟಾಗಿ ಬರುತ್ತೆ ಅಲ್ಲಿಗೆಲ್ಲಿಗೆಲ್ಲ ಆರ್ಚ ಇದು ಕುಚ್ಚು ಹಾಕ್ಕೊಳ್ಳೋದು ನೋಡಿ, ಎಷ್ಟು ನೀಟಾಗಿ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೀವೆಲ್ಲರೂ ದಾರ ಮಿಸ್ ಆಯಿತಾ, ನೀವು ಅಲ್ಲೇ ತೆಗೆದು ಮತ್ತೆ ಫಸ್ಟಿಂದ ಹಾಕಿ, ಅವಾಗ ನೀಟಾಗಿ ಬರುತ್ತೆ. ನಾನು ಇವಾಗ ಇದಕ್ಕೆ ಇಲ್ಲಿ ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಕುಚ್ಚು ಹಾಕಿದ್ದೀನಿ, ಪಿಂಕ್ ಕಲರ್ ದಾರದಲ್ಲಿ 127 ದಾರ ತೊಗೊಂಡು ಕುಚ್ಚು ಹಾಕಿರೋದಿದು. ಕಲರ್ ಕಾಂಟ್ರಾಸ್ಟ್ ಇರುತ್ತೆ ಅಲ್ವಾ, ತುಂಬ ನೀಟಾಗಿ ಲುಕ್ಕಾಗಿ ಬರುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು 450 to 500 ತೊಗೋಬೋದು. ಏರಿಯಾ ಮೇಲೆ ಡಿಪೆಂಡು, ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋರು ಕೂಡ ಇರ್ತಾರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋನ ಫ್ರೀ ಮಾಡ್ಕೊಂಡು ನೋಡಿದ್ದಕ್ಕೆ ಥ್ಯಾಂಕ್ ಯು.